ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ, ಹಾಗಾಗಿ ಒಂದೊಂದೇ ವಿವಾದಗಳು ತಲೆ ಎತ್ತುತ್ತಾ ಇದೆ. ಇದೀಗ ವಿವೇಕ ಯೋಜನೆಯಡಿ ಸರ್ಕಾರ ನಿರ್ಮಿಸಕ್ಕೆ ಹೊರಟಿರುವಂತಹ ಶಾಲಾ ಕೊಠಡಿಗಳಿಗೆ ಕೇಸರಿ ಬಣ್ಣ ಬಳಿಯುವಂತಹ ವಿಚಾರವಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ. ಅದರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೋ ಬರೋಣ. ಶಾಲೆಗಳ ಕೊಠಡಿಗಳಿಗೆ ಕೇಸರಿ ಬಣ್ಣ. ಎಲೆಕ್ಷನ್ ಹೊತ್ತಲ್ಲಿ ಹಿಂದುತ್ವ ಅಸ್ತ್ರಾನ. ಬಿಜೆಪಿ ವಿರುದ್ಧ ತೀವ್ರಗೊಂಡ ಆಕ್ರೋಶ. ಹೌದು, ಎಲೆಕ್ಷನ್ ಹೊತ್ತಲ್ಲಿ ಒಂದಲ್ಲ ಒಂದು ವಿವಾದ ತಲೆಗೆತ್ತುತ್ತಲೇ ಇದೆ. ವಿವೇಕ ಯೋಜನೆಯಡಿ ಸರ್ಕಾರ ನಿರ್ಮಿಸಲು ಹೊರಟಿರುವ 7601 ಶಾಲಾ ಕೊಠಡಿಗಳಿಗೆ ಕೇಸರಿ ಬಣ್ಣ ಬಳಿಯಲು ಹೊರಟಿರುವುದು ಈಗ ವಿವಾದಕ್ಕೆ ಕಾರಣವಾಗಿದೆ. ಕಲಬುರಗಿಯಲ್ಲಿ ವಿವೇಕ ಯೋಜನೆಗೆ ಸಿಎಂ ಬೊಮ್ಮಾಯಿ ಚಾಲನೆ ಕೊಟ್ಟ ಬೆನ್ನಲ್ಲೇ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಸಂಘಟನೆಗಳು ಸರ್ಕಾರದ ಮೇಲೆ ಮುಗಿಬಿದ್ದಿವೆ. ವಿವೇಕ ಯೋಜನೆಗೆ ವಿರೋಧ ಯಾಕೆ? ಶಾಲಾ ಹಂತದಲ್ಲಿ ಹಿಂದುತ್ವ ಪ್ರಚಾರಕ್ಕೆ ಸರ್ಕಾರ ಮುಂದಾಗಿದೆ ಅನ್ನೋ ಆರೋಪ. ಚುನಾವಣೆ ಹತ್ತಿರ ಬರ್ತಾ ಇರೋದ್ರಿಂದ ಹಿಂದುತ್ವದ ಕಾರ್ಡ್ ಪ್ಲೇ ಪ್ರಯೋಗ ಆರೋಪ. ಚುನಾವಣೆಗಾಗಿಯೇ ಕೇಸರಿ ಬಣ್ಣ ಹೊಡೆಯಲಾಗ್ತಾ ಇದೆ ಅನ್ನೋ ಆರೋಪ. ಕೇಸರಿ ಬಣ್ಣದ ಮಕ್ಕಳಲ್ಲಿ ದ್ವೇಷ ಭಾವನೆ ಮೂಡಿಸುವ ಕುತಂತ್ರ ಅನ್ನೋ ಆರೋಪ. ಹಿಜಾಬ್ ಸಂಘರ್ಷದ ರೀತಿ ಮತ್ತೆ ಕೇಸರಿ ಸಂಘರ್ಷ ಸರ್ಕಾರದ ಕುತಂತ್ರ ಅನ್ನೋ ಟೀಕೆ. ಹಿಂದೂ ಮತಗಳ ಕ್ರೋಢೀಕರಣಕ್ಕೆ ಈ ಕೇಸರಿ ಬಣ್ಣ ಪ್ರಯೋಗದ ಆರೋಪ. ಕೇಸರೀಕರಣ ಮಾಡತಕ್ಕಂಥದ್ದು ಇದೆಯಲ್ಲ, ಈ ಸರ್ಕಾರದ ದುಡ್ಡು ಇದೆಯಲ್ಲ, ಬಿಜೆಪಿ ದುಡ್ಡಲ್ಲ, ಅದು ಜನರ ದುಡ್ಡು. ಜನರು ಕೇಸರೀಕರಣ ಮಾಡಿ ಅಂತ ಹೇಳಿದಾರ? ಅಥವಾ ನಾವು ಕೇಸರೀಕರಣ ಮಾಡ್ತೀವಿ ಅಂತ ಮ್ಯಾಂಡೇಟ್ ಸಿಕ್ಕಿದೆ ಅವರಿಗೆ? ಇತಿಹಾಸ ತಿರುಚ್ತೀವಿ ಅನ್ನೋದಕ್ಕೆ ಮ್ಯಾಂಡೇಟ್ ಸಿಕ್ಕಿದೆಯಾ ಅವರಿಗೆ? ಹಿಂಭಾಗಲಿಂದ ಬಂದವರು ಇವರು, ಮನಸ್ಸು ಬಂದಂತೆ ಕೆಲಸ ಮಾಡಕ್ಕಾಗಲ್ಲ ಇವರು, ಅದು ಜನ ವಿರೋಧಿ ಆಗ್ತದೆ, ಸಂವಿಧಾನ ವಿರೋಧಿ ಆಗ್ತದೆ. ಇನ್ನು ವಿವೇಕ ಯೋಜನೆ ಅಡಿ ನಿರ್ಮಾಣ ಆಗ್ತಿರೋ ಕೊಠಡಿಗಳಿಗೆ ಕೇಸರಿ ಬಣ್ಣ ಹೊಡೆಯೋದನ್ನ ಸಿಎಂ ಬೊಮ್ಮಾಯಿ ಮತ್ತು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಸಿಎಂ ಬೊಮ್ಮಾಯಿ ಕಾಂಗ್ರೆಸ್ ಅವರಿಗೆ ಕೇಸರಿ ಕಂಡ್ರೆ ಅಲರ್ಜಿ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಷ್ಟ್ರದ ಬಾವುಟದಲ್ಲೂ ಕೇಸರಿ ಇದೆ, ಹೀಗಿದ್ರೂ ಯಾಕೆ ವಿರೋಧ ಅಂತ ಪ್ರಶ್ನೆ ಮಾಡಿದ್ದಾರೆ. ಇತ್ತ ಸಚಿವ ನಾಗೇಶ್ ಕೂಡ ಕೇಸರಿ ಬಣ್ಣವನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಎಲ್ಲದರಲ್ಲೂ ರಾಜಕಾರಣ ಮಾಡುವಂತದ್ದು ಇದು ಬಹಳ ತಳಹಂತಕ್ಕೆ ಹೋಗ್ತಾ ಇದೆ. ಕೇಸರಿ ಬಣ್ಣ ನಮ್ಮ ಭಾರತ ಧ್ವಜದಲ್ಲೇ ಇದೆ. ಕೇಸರಿ ಕಂಡ್ರೆ ಯಾಕೆ ಇಷ್ಟ ಅವ್ರಿಗೆ ಅಲರ್ಜಿ? ಭಾರತ ಧ್ವಜದಲ್ಲೇ ಇದೆ ಅಲ್ಲ ಕೇಸರಿ. ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ಮಾಡ್ತಾ ಇದ್ದೇವೆ. ಸ್ವಾಮಿ ವಿವೇಕಾನಂದ ಒಬ್ಬ ಸನ್ಯಾಸಿ, ಅವರು ತೊಡ್ತಾ ಇರುವಂಥದ್ದೆಲ್ಲ ಕೇಸರಿ. ಹೀಗಾಗಿ ಅದರಲ್ಲಿ ಏನು ಬೇರೆ ಅರ್ಥ ಇಲ್ಲ. ವಿವೇಕ ಅಂದ್ರೆ ಎಲ್ಲರಿಗೂ ಜ್ಞಾನ ಇರೋದು, ಅದನ್ನ ನೋಡಕ್ಕಲಿವೆ. ಕೇಸರಿ ಬಣ್ಣನೂ ಅಲ್ವೋ, ಆರ್ಕಿಟೆಕ್ಟ್ ಏನಾರು ಕೇಸರಿ ಬಣ್ಣ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಹಾಕೋನೆ. ಆದ್ರೆ ಆರ್ಕಿಟೆಕ್ಟ್ ಮೇಲೆ ಬಿಡ್ತೀವಿ ಹೊರತು ಎಲ್ಲ ಬಣ್ಣ ಹೆಂಗಿರ್ಬೇಕು, ಕಿಟಕಿ ಹೆಂಗಿರ್ಬೇಕು, ಬಾಗಿಲು ಹೆಂಗಿರ್ಬೇಕು, ಮೆಟ್ಲು ಹೆಂಗಿರ್ಬೇಕು ಅಂತೇಳಿ ಸರ್ಕಾರ ನಿರ್ಣಯ ತಗೊಳ್ಳಲ್ಲ. ನಮ್ಮ ಹತ್ರ ಆರ್ಕಿಟೆಕ್ಟ್ಗಳಿದ್ದಾರೆ, ಅವ್ರು ಕೊಡುವಂತದ್ರ ಡಿಸೈನ್ ಮೇಲೆ ನಾವು ಡಿಸೈಡ್. ಒಂದಷ್ಟು ಜನಕ್ಕೆ ಬಣ್ಣದ ಅಲರ್ಜಿ ಇದೆ, ಆದ್ರೆ ನಾನು ಅವ್ರನ್ನ ಕೇಳಕ್ ಇಚ್ಛೆ ಪಡ್ತೀನಿ. ಅವರ ಧ್ವಜದಲ್ಲೂ ಅವರ ಧ್ವಜದಲ್ಲೂ ಕೇಸರಿ ಇದೆ, ಅದನ್ನ ಯಾಕೆ ಬಿಟ್ಕೊಂಡಿದಾರು, ತೆಗೆದಾಕೊಂಡ್ಬಿಡಿ, ಬರೀ ಪೂರ್ತಿ ಹೆಸರು ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ. ಒಟ್ಟಾರೆ ಬಿಜೆಪಿಯ ಮತ್ತೊಂದು ಯೋಜನೆಗೆ ಕಾಂಗ್ರೆಸ್ ವಿರೋಧ ಮಾಡ್ತಾ ಇದ್ದು ಸರ್ಕಾರ ಸಮರ್ಥನೆಗೆ ಇಳಿದಿದೆ. ಇದೆಲ್ಲದರ ಮಧ್ಯೆ ಮತ್ತೊಂದು ರಾಜಕೀಯ ಸಂಘರ್ಷ ಪ್ರಾರಂಭವಾಗಿದ್ದು ಎಲ್ಲಿಗೆ ಅಂತ್ಯ ಆಗುತ್ತೆ ಕಾದು ನೋಡಬೇಕು. ಶ್ರೀನಿವಾಸ ರಾವ್ ದಳವೆ, ಪಬ್ಲಿಕ್ ಟಿವಿ, ಬೆಂಗಳೂರು.